ಬಲಜಾ, ಜೈ 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 ಬಲಜಾ. ಕರ್ನಾಟಕ ರಾಜ್ಯದ ಬಲಜ ಸಂಘದ ವತಿಯಿಂದ ದಿನಾಂಕ 18/2/2000 ಬೆಳಗ್ಗೆ 20 ಬೆಳಗ್ಗೆ 10:30 ಕರ್ನಾಟಕ ರಾಜ್ಯ ಬಲಜ ಸಂಘದಿಂದ ಬೃಹತ್ ಪ್ರತಿಭಟನಾ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಪ್ರತಿಭಟನೆಯನ್ನು ಚಾಮರಾಜಪೇಟೆಯ ಬಲಜಿಗ ಸಂಘದ ಹಾಸ್ಟೆಲ್ ಮುಂಭಾಗದಲ್ಲಿ ಆನೇಕಲ್ ತಿಮ್ಮಯ್ಯರವರ ನೀಡಿರುವ ಕೊಡುಗೆಯನ್ನು ನಾವು ಮರೆಸಿಕೊಂಡು ಅದೇ ರೀತಿ ನಮ್ಮ ಬಲಜ ಸಂಘಕ್ಕೆ ನೀಡಿರುವ ಜಾಗವನ್ನು ಬೇರೆ ಶಿವರಾಮೇಗೌಡ ಎಂಬುವರು ಕಬಳಿಕೆ ಮಾಡಿರುವುದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡುತ್ತಾ ಇದ್ದೀವಿ. ಈ ಪ್ರತಿಭಟನೆಗೆ ಮುಳಬಾಗಲು ತಾಲೂಕಿನ ಎಲ್ಲ ಬಲಜ ಜನಾಂಗದವರು ನಮಗೆ ಸಹಕಾರ ಕೊಟ್ಟು ನಮ್ಮ ಜಾಗವನ್ನು ಉಳಿಸಿಕೊಳ್ಳಲು ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿ ಬೃಹತ್ ಸಂಖ್ಯೆಯಲ್ಲಿ ಬರಬೇಕೆಂದು ಕೋರುತ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಈ ಜಾಗವನ್ನು ಉಳಿಸಿಕೊಂಡು ಈ ಜಾಗದಲ್ಲಿ ಒಂದು ವಿದ್ಯಾರ್ಥಿ ನೀಲೆಯನ್ನು ನೀಡಿದ್ದಾರೆ. ಅದೇ ರೀತಿ ಒಂದು ಕಟ್ಟಡದಲ್ಲಿ ಅಲ್ಲಿ ಒಂದು ದೊಡ್ಡದ ಒಂದು ಹಾಸ್ಟೆಲ್ ಆಗಿದೆ. ಆ ಹಾಸ್ಟೆಲ್ಲಿ ಬಡ ಮಕ್ಕಳಿಗೆ, ನಮ್ಮ ಬಲಜ ಜನಾಂಗದ ಬಡ ಮಕ್ಕಳಿಗೆ ವಸತಿ ಕೊಟ್ಟಿದ್ದಾರೆ. ಆ ವಸತಿಯಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಅದಕ್ಕೆ ಈ ಜಾಗವನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಪೀಳಿಗೆಗಾಗಿ ವಿಸ್ತರಣೆ ಮಾಡಿ ಆ ಜಾಗವನ್ನು ಉಳಿಸ್ಕೊಡ್ಬೇಕಾಗಿ ನಾವು ಈ ದಿವಸ ಅವರು ಕಬಳಿಕೆ ಮಾಡಿರುವ ಜಾಗವನ್ನು ನಾವು ತೆರವುಗೊಳಿಸುವುದಕ್ಕೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಮುಳಬಾಗಲು ತಾಲೂಕಿನ ಕರ್ನಾಟಕ ರಾಜ್ಯದ ಬಲಜ ಸಂಘದ ಜಾಗಕ್ಕೆ ಹೋಗಿ ನಾವೆಲ್ಲರೂ ಅವರ ಪ್ರತಿಭಟನೆ ವಿರುದ್ಧವಾಗಿ ನಾವು ಅವರ ಶಿವರಾಮೇಗೌಡ ಕಬಳಿಕೆ ಮಾಡಿರುವ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಿ ಆ ತೆರವು ಮಾಡಿಸ್ಬೇಕೆಂದು ನಾನು ಕೋರ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರೇನಾದರೂ ನಮಗೆ ಈ ತೆರವುಗೊಳಿಸೋದಕ್ಕೆ ಅಡ್ಡಿಪಡಿಸಿದ್ರೆ ಮುಂದಿನದರಲ್ಲಿ ದಕ್ಷಿಣ ಭಾರತ ಅಂತ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡಿ ಈ ತೆರವುಗೊಳಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಇದು ನಮ್ಮ ಕುಲಬಾಂಧವರಿಗೆ ಆ ಜಾಗವನ್ನು ಉಳಿಸ್ಕೊಳ್ಳಲು ನಾವೆಲ್ಲರೂ ಸಹಕಾರ ಕೊಟ್ಟು ನಾವೆಲ್ಲರೂ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ವಿನಂತಿಸ್ಕೊಳ್ತಾ ಇದ್ದೆ. ಇಲ್ಲಿಂದ ಹೊರಡೋದಕ್ಕೆ ಸ್ಥಳ ನಮಗೆ ಸೋಮೇಶ್ವರ ಪಾಳ್ಯ ಸರ್ಕಲ್ನಲ್ಲಿ ಬಸ್ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ. ಅದಾದ ಮೇಲೆ ಗುಣಿಗಂಟಪಾಳ್ಯ ಸರ್ಕಲ್ನಲ್ಲಿ ಬಸ್ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ. ಮುತ್ಯಾಲ್ಪೇಟೆಯಲ್ಲಿ ಬಸ್ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಮಾಡಿಕೊಂಡು ನಾವೆಲ್ಲರೂ ಒಂದೇ ಜೊತೆಯಲ್ಲಿ ಬಸ್ಗಳಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಕೋರ್ತಾ ಇದ್ದೀನಿ. ಬೆಳಗ್ಗೆ 7 ಗಂಟೆಗೆ ಎಲ್ಲರೂ ಸೇರ್ಕೋಬೇಕಾಗುತ್ತೆ. 7 ಗಂಟೆಗೆ ಸೇರಿಕೊಂಡ್ರೆ ನಾವು 10 ಗಂಟೆಗೆಲ್ಲ ಅಲ್ಲಿ ಸೇರ್ತೀವಿ. 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭದ ವೇಳೆಗೆ ನಾವೆಲ್ಲ ಸೇರಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೋರ್ತಾ ಇದ್ದೀನಿ. ಮುಳಬಾಗಲು ತಾಲೂಕಿನ ಎಲ್ಲ ಬಲಿಜ ಕುಲ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಒಂದು ಕಟ್ಟಡ ಏನಿದೆ ಇದರ ಬಾಡಿಗೆಗಾಗಿ ಬಂದಂಥವರು ಇವತ್ತು 7 ಕೋಟಿಗಿಂತ ಹೆಚ್ಚು ಮೊತ್ತ ಇದುವರೆಗೂ ಬಾಡಿಗೆ ಪಾವತಿಸಿಲ್ಲ. ಜೊತೆಗೆ ನಮ್ಮ ಆಸ್ತಿಯನ್ನು ಕಬಳಿಕೆ ಮಾಡುವಂಥ ನಿಟ್ಟಿನಲ್ಲಿ ಗೂಂಡಾಗಿರಿಯನ್ನು ಮಾಡ್ತಾ ಇರುವಂಥ ಶಿವರಾಮೇಗೌಡರ ವಿರುದ್ಧ ಪ್ರತಿಭಟನೆಗೆ 18 ತಾರೀಕು ಚಾಮರಾಜಪೇಟೆಯಲ್ಲಿ ನಂಬಿಕೊಂಡಿದ್ದೀವಿ. ಅದಕ್ಕೆ ಎಲ್ಲರೂ ಸಹ ಬೆಳಿಗ್ಗೆ 7 ಗಂಟೆಗೆ ಮುತ್ಯಾಲ್ಪೇಟೆ, ಗುಣಗಂಟಪಾಳ್ಯ ಮತ್ತು ಸೋಮೇಶ್ವರಪಾಳ್ಯದ ಕಡೆಯಿಂದ ಬಸ್ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮುಂದಿನ ನಮ್ಮ ಜನಾಂಗಕ್ಕೆ ಅನುಕೂಲವಾಗುವಂಥ ದೊಡ್ಡ ಒಂದು ಬೃಹತ್ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ. ಮುಳಬಾಗಲು ತಾಲೂಕು ಬಲಜ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದೇನು ಅಂದರೆ, ನಮಗೆ ಈಗ ನಮ್ಮ ಬಲಜ ಸಮುದಾಯಕ್ಕೆ ಒಂದು ಅಘಾತ ನಡೆದಿದೆ. ಶಿವರಾಮೇಗೌಡರು ಅನ್ನೋರು ನಮ್ಮ ವಿದ್ಯಾರ್ಥಿ ನಿಲಯವನ್ನು ಹಾಗೂ ಸುತ್ತಮುತ್ತಲಿನ ಜಾಗವನ್ನು ಆಕ್ರಮಣೆ ಮಾಡಿಕೊಂಡು ಇದುವರೆಗೂ ಕೂಡ ಸುಮಾರು 75 ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳು ಓದಿ ವಿದೇಶಗಳಲ್ಲಿರುವ ಬಲಜ ಜನಾಂಗಕ್ಕೆ ತೊಂದರೆಯಾಗುವ ರೀತಿಯಲ್ಲಿ ಅವರು ಇವಾಗ ವರ್ತಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಏನೇ ಆಗಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ನಮ್ಮ ಜಾಗವನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಒಂದು ದಾರಿದೀಪವಾಗುವಂತೆ ನಮ್ಮ ಹಾಸ್ಟೆಲನ್ನು ಬೃಹತ್ ಪ್ರಮಾಣದಲ್ಲಿ ಬೆಳೆಸಬೇಕಾಗಿದೆ. ಆದ್ದರಿಂದ ಕುಲಬಾಂಧವರೇ, ತಾವೆಲ್ಲರೂ ಕೂಡ
ಒಗ್ಗಟ್ಟಾಗಿ ಹೊರಟು ಅಲ್ಲಿ ನಾವು ಸಮಾವೇಶಕ್ಕೆ ಹೋಗಬೇಕು. ಬೆಳಗ್ಗೆ 7 ಗಂಟೆಗೆ ಬಸ್ಸಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಇದೆ. ಆದ್ದರಿಂದ ನೀವು ಹಿಂದೆ ಮುಂದೆ ನೋಡದೆ ಎಲ್ಲರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ವಾಹನಗಳ ಕಡೆಗೆ ಹೊರಟು ತುಂಬಿಸಿಕೊಂಡು ನಾವೆಲ್ಲರೂ ಕೂಡ ಶೀಘ್ರವಾಗಿ ಹೋಗಬೇಕಾಗ್ತದೆ. ಯಾಕೆಂದರೆ ನಗರದಲ್ಲಿ ದಟ್ಟವಾಗಿರುತ್ತೆ, ಅದರಿಂದ ನಿಧಾನ ಆದಷ್ಟು ನಮಗೆ ತೊಂದರೆ ಆಗ್ತದೆ. ಅದು ಆದ್ದರಿಂದ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ದೇವೋದ್ದೇಶಗಳನ್ನು ಈಡೇರಿಸಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಓ ನಾರಾಯಣಾಯ ನಮಃ. ಈಗ ನಾವು ಈ ಪ್ರತಿಭಟನೆ ಏರ್ಪಡಿಸ್ತಾ ಇರತಕ್ಕಂಥದ್ದು ಬೆಂಗಳೂರಿನಲ್ಲಿ ಸುಮಾರು ಒಂದು 70-80 ವರ್ಷಗಳ ಕಾಲದಿಂದ ಆನೇಕಲ್ ತಿಮ್ಮಯ್ಯ ಎಂಬತಕ್ಕಂಥ ಒಬ್ಬ ಮಹನೀಯರು ಬಲಜಿಗ ಒಂದು ಕುಲಬಾಂಧವರ ಒಂದು ಮಕ್ಕಳ ಏಳಿಗೆಗಾಗಿ ಒಂದು ಚಿಕ್ಕದಾಗಿರ್ತಕ್ಕಂಥ ಹಾಸ್ಟೆಲನ್ನು ನಡೆಸಿಕೊಟ್ರು. ಅದರಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ 100,000-1,000 ಜನ IAS ಅಧಿಕಾರಿಗಳಾಗಿ ವಿದೇಶಗಳಲ್ಲೆಲ್ಲ ಒಳ್ಳೆಯ ಇಂಜಿನಿಯರ್ಗಳಾಗಿ ಮತ್ತು ಭಾರತದಲ್ಲಿ ವೈದ್ಯ ವೃತ್ತಿಯಲ್ಲಿ ಮತ್ತು ಅನೇಕ ರೀತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಪಡೆದು ಒಂದು ಒಳ್ಳೆಯ ಹೆಸರನ್ನು ಪಡೆದಿರತಕ್ಕಂಥ ಒಂದು ಒಳ್ಳೆಯ ಸಹಾಯವನ್ನು ಪಡೆದಿರತಕ್ಕಂಥ ಈ ಬೃಹತ್ ಒಂದು ಹಾಸ್ಟೆಲನ್ನು ಈಗ ಮಧ್ಯದಲ್ಲಿ ಬಂದಿರತಕ್ಕಂಥ ಕೆಲವು ಕಾರಣಾಂತರಗಳಿಂದ ಯಾವುದೋ ಒಂದು ವಿಧದಲ್ಲಿ ಇವರು ಬಾಡಿಗೆಯನ್ನು ಕೊಟ್ಟಿದ್ದರೆ ಈ SR ಶಿವರಾಮೇಗೌಡ ಎಂಬತಕ್ಕಂಥ ಅವರು ಈಗ ಸುಮಾರು ವರ್ಷಗಳ ಹಿಂದೆ ಬಾಡಿಗೆಗೆ ಪಡೆದಿರತಕ್ಕಂಥವ್ರು ಈಗ ಸ್ವಂತ ಬಿಲ್ಡಿಂಗ್ ಅಂತ ಅದರ ಮೇಲೆ ಒಂದು ಬ್ಯಾಂಕ್ನಲ್ಲಿ ಹಣ ಒಂದು ಲೋನನ್ನು ತೆಗೆದುಕೊಂಡಿದ್ದಾರೆ ಮತ್ತು ಅವ್ರಿಗಿಷ್ಟ ಬಂದ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಿಸಿ ಅದು ತಮ್ಮ ಸ್ವಂತ ಕಟ್ಟಡವನ್ನಾಗಿ ಮಾಡಿಕೊಂಡು ಇವಾಗ ಕೇಳೋಕೆ ಹೋದರೆ ನಾನು 7.5 ಲಕ್ಷ ಮಾತ್ರ 7.5 ಕೋಟಿ ರೂಪಾಯಿ ಮಾತ್ರ ನಾನು ಬಾಡಿಗೆ ಕೊಡಬೇಕಾಗಿರೋದು, ಇದನ್ನು ಕೊಡ್ತೇನೆ ಅಂತ ಹೇಳಿಬಿಟ್ಟು ನಮ್ಮ ಮೇಲೆ ಇವ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ಈ ರೀತಿಯಾಗಿ ದೌರ್ಜನ್ಯ ಎಸಗ್ತಾ ಇದ್ದಾರೆ. ನಾವು ಅಲ್ಪಸಂಖ್ಯಾತರಾಗಿದ್ದರೂ ಸಹ ನಮ್ಮ ಒಂದು ಪ್ರತಿಭಟನೆಯನ್ನು ಬೃಹತ್ ಪ್ರಮಾಣದಲ್ಲಿ ಅಲ್ಲಿ ಸೇರಿ ಪ್ರತಿಭಟನೆಯನ್ನು ನಡೆಸಿ ನಮ್ಮ ಈ ಒಂದು ಜಾಗವನ್ನು ತೆರವುಗೊಳಿಸಿ ಮುಂದಿನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಅದನ್ನು ಪಡೆದು ಅದನ್ನು ಅಭಿವೃದ್ಧಿಪಡಿಸಿ ನಮ್ಮ ಮಕ್ಕಳ ಜನಾಂಗದ ಏಳಿಗೆಗಾಗಿ ನಾವು ದುಡಿಯಬೇಕಂತ ಹೇಳ್ತಾ ಇದ್ದೇವೆ. ಅದರಿಂದ ಮುಳಬಾಗಿಲು ತಾಲೂಕಿನ ಎಲ್ಲ ಬಲಜ ಬಾಂಧವರು ಸಕಾಲಕ್ಕೆ ಆಗಮನಿಸಿ ಒಂದು ಆದಷ್ಟು ಬೇಗ ಅಲ್ಲಿ ಹೋಗಿ ತಲುಪಿ ನಮ್ಮ ಪ್ರತಿಭಟನೆ ವ್ಯಕ್ತಪಡಿಸಬೇಕಾಗಿ ನಮ್ಮ ತಾಲೂಕು ಬಲಜ ಸಂಘದ ಪರವಾಗಿ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಜೈ ಹಿಂದ್. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.